ಎಲ್ಲ ಬಂಧುಗಳಿಗೂ ಸುಪ್ರಭಾತ ಹಾಗೂ ನಮಸ್ಕಾರ ಇಂದಿನ ಚಿಂತನೆಯಲ್ಲಿ ನಾವು ಮಹಿಷಾಸುರ ಮರ್ದಿನಿ ಸ್ತೋತ್ರದ ಹನ್ನೊಂದನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ ಈ ಶ್ಲೋಕ ಹೀಗಿದೆ ಐಸು ಮನಸ್ಸು 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 ಮನೋಹರ ಕಾಂತಿಯುತೆ ಶ್ರೀತರಜ ನೀರಜ 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 ನೀರಜನೀಕರವಕ್ತಯುತೆ ಸುನಾಯಿ ಭ್ರಮರ 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 ಭ್ರಮರಾಧಿಪತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೇ ಮಹಿಷಾಸುರ ಮರ್ದಿನಿ ಸ್ತೋತ್ರದಲ್ಲಿ ಅತ್ಯಂತ ಸುಂದರವಾದ ಶ್ಲೋಕ ಇದು ಇದರಲ್ಲಿ ಮೊದಲ ಸಾಲಿನಲ್ಲಿ ಸುಮನಃ ಎಂಬ ಶಬ್ದ ಅನೇಕ ಸಲ ಆವೃತ್ತಿಯಾಗಿದೆ ಎರಡನೇ ಸಾಲಿನಲ್ಲಿ ರಜನಿ ರಜನಿ ಎಂಬ ಪದ ಮೂರನೇ ಸಾಲಿನಲ್ಲಿ ಭ್ರಮರ ಭ್ರಮರ ಎಂಬ ಪದ ಇಲ್ಲಿ ಈ ಪದಗಳಿಗೆ ಪದಚ್ಛೇದಗಳ ಒಂದು ವೈವಿಧ್ಯದಿಂದ ಅಥವಾ ನಾನಾರ್ಥಗಳಿರುವ ಪದಗಳ ಬಳಕೆಯಿಂದ ಬಹಳ ವಿಶೇಷವಾದ ಅರ್ಥವನ್ನು ಹೇಳಬೇಕಾಗ್ತದೆ ಬಹಳ ಒಂದು ಚಾಕಚಕ್ಯತೆಯಿಂದ ಪ್ರತಿಭಾಪೂರ್ಣವಾಗಿ ವಿರಚಿಸಿರುವ ಶ್ಲೋಕವಿದು ಮೊದಲನೇ ಸಾಲಿನಲ್ಲಿ ಐ ಸುಮನಹ ಎಂದು ದೇವಿಯ ಸಂಬೋಧನೆ ಅಂದರೆ ಮೊದಲ ಸುಮನಃ ಎಂಬ ಶಬ್ದಕ್ಕೆ ಒಳ್ಳೆಯ ಮನಸ್ಸುಳ್ಳವಳೆ ಅಂತ ಅರ್ಥ ಎಲ್ಲವೂ ಒಳ್ಳೆಯ ಮನಸ್ಸುಳ್ಳ ಹೇ ದೇವಿಯೇ ಮುಂದಿನ ಸುಮನ ಶಬ್ದಕ್ಕೆ ಸುಮನಃ ಅಂದರೆ ಹೂವು ಅಂತ ಅರ್ಥ ಹೂವಿನಂತಹ ಎರಡನೇ ಸುಮನ ಶಬ್ದಕ್ಕೆ ಒಳ್ಳೆಯ ಮನಸ್ಸುಳ್ಳ ಸುಮನಃ ಅಂದರೆ ದೇವತೆಗಳು ಅಥವಾ ವಿದ್ವಾಂಸರು ಅವರ ಸುಮನೋಹರ ಅವರ ಮನಸ್ಸನ್ನು ಆಕರ್ಷಿಸುವಂತಹ ಕಾಂತಿಯುತೆ ಕಾಂತಿಯನ್ನು ಹೊಂದಿದವಳೆ ಈ ಸಾಲಿನ ಅರ್ಥ ಹೇಗೆ ಬರ್ತದೆ ಹೇ ಶೋಭನವಾದ ಮನಸ್ಸುಳ್ಳ ದೇವಿಯೇ ಹೂವಿನಂತಹ ಒಳ್ಳೆಯ ಮನಸ್ಸುಳ್ಳ ದೇವತೆಗಳ ಅಥವಾ ವಿದ್ವಾಂಸರ ಮನಸ್ಸನ್ನು ಆಕರ್ಷಿಸುವಂತಹ ಕಾಂತಿಯನ್ನು ಹೊಂದಿದವಳೆ ಎಂದರ್ಥ ಅಂದರೆ ದೇವಿಯ ಕಾಂತಿಯನ್ನು ನೋಡಿದಾಗ ದೇವತೆಗಳಿಗೂ ವಿದ್ವಾಂಸರಿಗೂ ಬಹಳ ಸಂತೋಷವಾಗುತ್ತಿತ್ತು ಎರಡನೇ ಸಾಲಿನಲ್ಲಿ ರಜನಿ ಎಂಬ ಶಬ್ದವು ಅನೇಕ ಸಲ ಬಂದು ಒಳ್ಳೆಯ ಒಂದು ಶಬ್ದಾಲಂಕಾರಕ್ಕೆ ಉದಾಹರಣೆಯಾಗಿದೆ ಶ್ರಿತ ರಜ ಅಂದರೆ ಶ್ರಿತ ಹೊಂದಿದಂತಹ ರಜನೀ ಅಂದರೆ ಹಳದಿ ಬಣ್ಣವನ್ನು ಹೊಂದಿದ ರಜಾ ಪರಾಗವನ್ನು ಹೊಂದಿದ ನೀರಜ ಇಲ್ಲಿ ರಜ ಅಂದರೆ ಕಸ ಅಂತರ್ಥ ಕೊಳೆ ಅರ್ಥ ನೀರಜ ಅಂದರೆ ಶುದ್ಧವಾದ ನೀರ ಅಂದರೆ ನೀರಿನಲ್ಲಿ ಜನಿ ಹುಟ್ಟಿದಂತಹ ಏನು ಕುಮುದಗಳಿವೆ ಅವುಗಳನ್ನು ಅರಳಿಸುವ ರಜನೀಕರ ಚಂದ್ರನಂತೆ ಇರುವಂತಹ ವಕ್ರ ಮುಖವನ್ನು ಯುತೆ ಹೊಂದಿದವಳೆ ಅಂತರ್ಥ ಅಂದರೆ ಈ ಸಾಲಿನಲ್ಲಿ ದೇವಿಯ ಮುಖವು ಚಂದ್ರನಂತೆ ಇದೆ ಅದರ ಒಂದು ವಿಶೇಷಣಗಳಾಗಿ ಅನೇಕ ಸಲ ಈ ರಜನಿ 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 ಎಂಬ ಶಬ್ದವನ್ನು ಬರುವಂತೆ ಇಲ್ಲಿ ಬಹಳ ಚೆನ್ನಾಗಿ ರಚನೆ ಮಾಡಿದ್ದಾರೆ ಈ ಕುಮುದಗಳು ಏನಿದ್ದಾವೆ ಆ ಕುಮುದಗಳ ಮಧ್ಯದಲ್ಲಿ ಹಳದಿ ಬಣ್ಣದ ಒಂದು ಪರಾಗ ಇದೆಯಂತೆ ಆ ಕುಮುದಗಳು ಶುದ್ಧವಾದ ನೀರಿನಲ್ಲಿ ಹುಟ್ಟಿದವುಗಳು ಆ ಕುಮುದಗಳನ್ನು ಅರಳಿಸುವ ಚಂದ್ರನಂತೆ ಆಹ್ಲಾದಕರವಾದ ಮುಖವನ್ನು ಹೊಂದಿದವಳೆ ಎನ್ನುವುದು ಈ ವಾಕ್ಯದ ಅರ್ಥ ಮೂರನೇ ಸಾಲಿನಲ್ಲಿ ದೇವಿಯು ಭ್ರಮರ ರೂಪವನ್ನು ಧರಿಸಿದಂತಹ ಒಂದು ಕಥೆ ಬರ್ತದೆ ಅರುಣಾಸುರನನ್ನು ಕೊಲ್ಲಲು ದೇವಿಯು ಭ್ರಮರ ರೂಪವನ್ನು ಧರಿಸಿದ್ದಳು ಯದಾ ರುಣಾಖ್ಯ ತ್ರೈಲೋಕ್ಯೆ ಮಹಾಬಾಧಾಂ ಕರಿಷ್ಯತಿ ತದಾಹಂ ಭ್ರಾಮರಂ ರೂಪಂ ಕೃತ್ಸಂಖ್ಯೇಯ ಷಟ್ಪದಂ ಎಂದು ದೇವಿ ಹೇಳುವಂತೆ ಅಸಂಖ್ಯ ಭ್ರಮರಗಳ ರೂಪದಲ್ಲಿ ಬಂದು ಅರುಣಾಸುರನನ್ನು ನಿಗ್ರಹಿಸ್ತಾಳೆ ದೇವಿ ಈ ವಿಷಯದ ವರ್ಣನೆ ಇಲ್ಲಿ ಬಂದಿದೆ ಮೊದಲು ದೇವಿಯ ಸುಂದರವಾದ ಕಣ್ಣುಗಳ ವರ್ಣನೆಯಿಂದ ಈ ಸಾಲು ಆರಂಭವಾಗ್ತದೆ ಸುನಯನ ತನ್ನ ಸುಂದರವಾದ ಕಣ್ಣುಗಳ ವಿಭ್ರಮ ತಿರುಗಿಸುಕೆಯಿಂದ ರಭ್ರ ಬೇಗನೆ ಮರ ಎಲ್ಲ ಮನುಷ್ಯರಿಗೂ ಭ್ರಮರ ಭ್ರಮ ದುಂಬಿ ಎಂಬ ಭ್ರಮೆಯನ್ನು ರ ತರುವವಳೆ ಅಂತ ಇದರರ್ಥ ದೇವಿಯ ಕಣ್ಣುಗಳು ಎಷ್ಟು ಸುಂದರವಾಗಿದ್ದವು ಎಂದರೆ ಆ ಕಣ್ಣುಗಳು ಇತ್ತಿಂದತ್ತ ಚಲಿಸುವಾಗ ಎಲ್ಲ ಜನರಿಗೂ ಇದು ಒಂದು ಭ್ರಮರ ಅನ್ನೋ ಭ್ರಮೆ ಬರ್ತಿತ್ತಂತೆ ಆ ಎರಡು ಕಣ್ಣುಗಳನ್ನು ನೋಡಿದಾಗ ಇಲ್ಲಿ ಎರಡು ಭ್ರಮರಗಳೇವೆ ಅನ್ನೋ ಭ್ರಮೆ ಜನಗಳಿಗೆಲ್ಲ ಬರ್ತಾ ಇತ್ತು ಇಂತಹ ದೇವಿ ಭ್ರಮರಾಧಿಪತಿ ಅನೇಕ ಭ್ರಮರಗಳ ಒಂದು ಸಮೂಹಕ್ಕೆ ಅಧಿಪತಿಯಾಗಿ ನಾಯಕಿಯಾಗಿ ಬಂದವಳೆ ಅಂದರೆ ಭ್ರಾಮರಿ ದೇವಿ ಅರುಣಾಸುರನನ್ನು ಕೊಂದ ದೇವಿಯೇ ಎನ್ನುವುದು ಈ ಸಾಲಿನ ತಾತ್ಪರ್ಯ ಇಂತಹ ಮಹಿಷಾಸುರ ಮರ್ದಿನಿ ಸುಂದರವಾದ ಕೇಶಪಾಶವುಳ್ಳ ಹಿಮವಂತನ ಮಗಳೇ ಜಯ ಜಯ ನಿನಗೆ ಜಯವಾಗಲಿ ಎನ್ನುವುದು ಈ ಶ್ಲೋಕದ ತಾತ್ಪರ್ಯ